ಶೆಟ್ಟಿಹಳ್ಳಿ ರೋಸರಿ ಚರ್ಚ್. 1860 ಫ್ರೆಂಚ್ ಮಿಷನರಿಗಳು ಈ ಚರ್ಚನ್ನು ನಿರ್ಮಿಸಿದರು. 1960 ಈ ಚರ್ಚನ್ನು ಕೈಬಿಡಲಾಯಿತು. ಮಳೆಗಾಲದಲ್ಲಿ ಈ ಚರ್ಚ್ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಹಾಸನದ ಹಾಸನಾಂಬೆ ದೇವಸ್ಥಾನ. ಈ ದೇವಸ್ಥಾನವು ವರ್ಷಕ್ಕೊಮ್ಮೆ ದೀಪಾವಳಿ ಸಮಯದಲ್ಲಿ ತೆರೆಯುತ್ತದೆ. ದೊಡ್ಡಗದ್ದವಳ್ಳಿಯ ಶ್ರೀ ಲಕ್ಷ್ಮಿ ದೇವಸ್ಥಾನವು 12ನೇ ಶತಮಾನದ ದೇವಸ್ಥಾನವಾಗಿದ್ದು ಇದು ಹೊಯ್ಸಳ ಶೈಲಿಯ ದೇವಸ್ಥಾನವಾಗಿದೆ. ಅರಸಿಕೆರೆಯ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ಹೊಯ್ಸಳರ ಶಿಲ್ಪಕಲೆಗೆ ಒಂದು ಉದಾಹರಣೆ ಇದಾಗಿದೆ ಮತ್ತು ಇದು 13ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನವಾಗಿದೆ. ಹಳೇಬೀಡಿನ ಕೇದಾರೇಶ್ವರ ದೇವಸ್ಥಾನ. ಇದು ಹೊಯ್ಸಳರ ಕಾಲದ ದೇವಸ್ಥಾನವಾಗಿದ್ದು ಇದನ್ನು ಹೊಯ್ಸಳರ ರಾಜ ವೀರಬಲ್ಲಾಳ ಮತ್ತು ಅವನ ರಾಣಿ ಕೇತಲಾದೇವಿ ನಿರ್ಮಿಸಿದರು. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಇರಿಸಾವೆ. ಶಕ್ತಿ ದೇವತೆ ಪುರದಮ್ಮ ದೇವಾಲಯ ಹಾಸನ. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು. ಬೇಲೂರಿನ ಚನ್ನಕೇಶವ ದೇವಾಲಯವು 12ನೇ ಶತಮಾನದ ಒಂದು ಹಿಂದೂ ದೇವಾಲಯವಾಗಿದೆ. ರಾಜ ವಿಷ್ಣುವರ್ಧನನಿಂದ ನಿಯೋಜಿಸಲ್ಪಟ್ಟಿದ್ದು ಬೇಲೂರಿನ ಯಗಚ್ಚಿ ನದಿಯ ದಡದಲ್ಲಿರುವ ವೇಲಾಪುರ ಎಂದು ಕರೆಯಲ್ಪಡುತ್ತದೆ. ಇದು ಹೊಯ್ಸಳರ ಆರಂಭಿಕ ರಾಜಧಾನಿಯಾಗಿತ್ತು. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದು ಸಮೀಪದಲ್ಲಿರುವ ಘಟ್ಟದಳ್ಳಿಯಲ್ಲಿ ದೊರೆತಿರುವ ಶಾಸನದ ಪ್ರಕಾರ ರಾಜ ವಿಷ್ಣುವರ್ಧನ ದಂಡನಾಯಕ ಕೇತಮಲ್ಲ 1121 ಕಟ್ಟಲು ಆರಂಭಿಸಿದನು ಎಂಬುದು ತಿಳಿದುಬಂದಿದೆ. ದ್ವಾರ ಸಮುದ್ರ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು, ಅಂದರೆ ಇಂದಿನ ಹಳೇಬೀಡು. ಗೋರೂರು ಸಮೀಪದಲ್ಲಿರುವ ಆಲುವಾಗಿಲು ವಾಟರ್ಫಾಲ್ಸ್. ಚಂದ್ರಗಿರಿ ಬೆಟ್ಟ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿ ಒಟ್ಟು 106 ಸ್ಮಾರಕಗಳಿವೆ. ಅದರಲ್ಲಿ 92 ಸಣ್ಣ ಬೆಟ್ಟದಲ್ಲಿ ಕಾಣಬಹುದಾಗಿದೆ. ಕೊರವಂಗಲದ ಭೂಚೇಶ್ವರ ದೇವಸ್ಥಾನ. ಇದು 12ನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು ಕೊರವಂಗಲದ ಅತ್ಯಾಧುನಿಕ ಐತಿಹಾಸಿಕ ದೇವಾಲಯ. ಹೊಯ್ಸಳರ ವಾಸ್ತುಶಿಲ್ಪದ ಧ್ವಜಧಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ರಾಜ ಬಲ್ಲಾಳನ ಆಳ್ವಿಕೆಯಲ್ಲಿ ಒಬ್ಬ ಬುಚಿ ಎಂಬ ಶ್ರೀಮಂತ ಪೋಷಕನಿಂದ ನಿರ್ಮಿತವಾದ ದೇವಾಲಯವಾಗಿದೆ. ಹಳೇಬೀಡಿನ ಸಮೀಪದಲ್ಲಿರುವ ಹೊಯ್ಸಳರು ನಿರ್ಮಿಸಿದಂತಹ ಹುಲಿಕೆರೆ ಕಲ್ಯಾಣಿ. ಹಾಸನ ಜಿಲ್ಲೆಯ ಪಾರ್ವತಮ್ಮ ಬೆಟ್ಟ. ಚಾರಣಿಗರಿಗೆ ಏಳು ಮಾಡಿಸಿದ ಸ್ಥಳ. ಕಪ್ಪೆ ಚಿನ್ನಿಗರಾಯ ದೇವಸ್ಥಾನ. ಇದು ಹಳೇಬೀಡಿನ ಒಂದು ಚಿಕ್ಕ ದೇವಸ್ಥಾನವಾಗಿದೆ. ಹಾಸನ ಜಿಲ್ಲೆ ನುಗ್ಗೇಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ನಕ್ಷತ್ರಾಕಾರದಲ್ಲಿರುವ ಹಾಸನದ ಸಕಲೇಶ್ಪುರದಲ್ಲಿರುವ ಮಜರಾಬಾದ್ ಕೋಟೆ. ಬಿಸಿಲೆಘಾಟ್ ಸಕಲೇಶ್ಪುರ. ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ಅತಿ ಎತ್ತರದ ಕುಮ್ಮಟೇಶ್ವರನ ಪ್ರತಿಮೆ ಶ್ರವಣಬೆಳಗೊಳ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.